हेलो एवरीवन, वेलकम टू सिंपल धमाका विद योर होस्ट मानसा हेगडे। पालक कॉर्न सूप आर टुडेज रेसिपी। ನಾವು ಇವತ್ತು ಪಾಲಕ್ ಮತ್ತು ಜೋಳದ ಸೂಪ್ ಮಾಡೋಣ. ಇದು ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ. ಸೊ ಬೇಕಾಗಿರುವ ಪದಾರ್ಥಗಳು, ರಿಕ್ವೈರ್ಡ್ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಇಸ್ ಗಿವನ್, ಪ್ಲೀಸ್ ನೋಟ್ ಇಟ್ ಆ್ಯಂಡ್ ಕೀಪ್ ಇಟ್ ರೆಡಿ. ನಾವು ಲೆಟ್ಸ್ ಸ್ಟಾರ್ಟ್ ಕುಕ್ಕಿಂಗ್. ಇನ್ ಅ ಪ್ಯಾನ್ ಐ ಹ್ಯಾವ್ ಟೇಕನ್ ಸಮ್ ಬಟರ್. ಡು ನಾಟ್ ಯೂಸ್ ಘೀ ಆರ್ ಆಯಿಲ್, ಯೂಸ್ ಬಟರ್ ಓನ್ಲಿ ಫಾರ್ ದ ಬೆಸ್ಟ್ ಟೇಸ್ಟ್. ಬೆಣ್ಣೆನೆ ಉಪಯೋಗಿಸಿ. ಈಗ ಒಂದು 8-10 ಬೆಳ್ಳುಳ್ಳಿ ಹೆಸಲುಗಳು, 8-10 ಗಾರ್ಲಿಕ್ ಪಾಟ್ಸ್. ಎಣ್ಣೆ ಅಥವಾ ತುಪ್ಪ ಉಪಯೋಗಿಸ್ಬೇಡಿ, ಬೆಣ್ಣೆ ಮಾತ್ರ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಸ್ಲೈಸ್ಡ್ ಆನಿಯನ್ಸ್ ಅಥವಾ ಹೆಚ್ಚಿದ ಈರುಳ್ಳಿ, ಇದನ್ನ ಹೀಗೆ ಬಾಡಿಸ್ಕೋಬೇಕು. ನಾನು ನಾನ್ ಸ್ಟಿಕ್ ಯೂಸ್ ಮಾಡಿದ್ದೀನಿ, ತುಂಬ ಕಮ್ಮಿ ಬೆಣ್ಣೆ ಸಾಕಾಗುತ್ತೆ. ಹಾರ್ಡ್ಲಿ 1 ಪುಟಾಣಿ ಚಮಚ ಹಾಕಿದ್ದೀನಿ. ವೆರಿ ಸ್ಮಾಲ್ ಸ್ಪೂನ್ ಆಫ್ ಬಟರ್ ಐ ಹ್ಯಾವ್ ಯೂಸ್ಡ್. ಬಾಯ್ಲ್ಡ್ ಪಾಲಕ್, ಪಾಲಕ್ ಬೇಯಿಸ್ಕೊಂಡಿದ್ದಕ್ಕೆ ಇವಾಗ ನಾವು ಹುರ್ಕೊಂಡಿದ್ದ ಮಿಶ್ರಣನ ಸೇರಿಸಿದ್ದೀನಿ. ಆ್ಯಡ್ ದ ಫ್ರೈಡ್ ಮಿಕ್ಸ್ಚರ್ ಟು ದ ಬಾಯ್ಲ್ಡ್ ಪಾಲಕ್ ಆ್ಯಂಡ್ ಲೆಟ್ ಇಟ್ ಕೂಲ್ ಆ್ಯಂಡ್ ದೆನ್ ಬ್ಲೆಂಡ್ ಇಟ್. ಪೂರ್ತಿ ತಣದ ಮೇಲೆ ರುಬ್ಕೋಬೇಕು. ಇವಾಗ ಇದರಲ್ಲಿ ಈಗ 1.5 ಚಮಚದಷ್ಟು ಬೆಣ್ಣೆ, 1.5 ಸ್ಪೂನ್ಸ್ ಆಫ್ ಬಟರ್, ದೆನ್ ಕಾರ್ನ್, ದಿಸ್ ಇಸ್ ಸ್ವೀಟ್ ಕಾರ್ನ್ ಆರ್ ಅಮೇರಿಕನ್ ಕಾರ್ನ್. ಈಗ ಜೋಳ, ಇದು ಸ್ವೀಟ್ ಇರುತ್ತೆ, ಸ್ವೀಟ್ ಜೋಳ ಅಂತ ಸಿಗುತ್ತೆ ಅದು. ಅದಕ್ಕೆ ಬೇಕಾಗುವಷ್ಟು ಉಪ್ಪು ಜೋಳಕ್ಕೆ. ಆಮೇಲೆ ನಾವು ರುಬ್ಕೊಂಡಿದ್ದ ಮಿಶ್ರಣ, ದ ಪ್ಯೂರೀಡ್ ಮಿಕ್ಸ್ಚರ್ ವಿಚ್ ವಿ ಹ್ಯಾಡ್ ಪ್ರಿಪೇರ್ಡ್, ದೆನ್ ವಾಟರ್, ನೀರು ಹಾಕ್ಕೊಂಡು ಆಮೇಲೆ ಸಾಲ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಉಪ್ಪು ರುಚಿಗೆ ತಕ್ಕಷ್ಟು. ಇದಕ್ಕೆ ಥಿಕ್ನೆಸ್ಸಿಗೆ ಕಾರ್ನ್ಫ್ಲೋರ್ ಸ್ಲರಿ, 1 ಚಮಚ ಕಾರ್ನ್ಫ್ಲೋರಿಗೆ 3 ಚಮಚ ನೀರು, 1:3 ಕಾರ್ನ್ಫ್ಲೋರ್ ಆ್ಯಂಡ್ ವಾಟರ್ ಐ ಆ್ಯಡೆಡ್ ದ ಸ್ಲರಿ. ಫೈನಲಿ ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಳು ಮೆಣಸು ಹಾಕಿದ್ರೆ ನಮ್ಮ ಪಾಲಕ್ ಸೂಪ್, ಪಾಲಕ್ ವಿತ್ ಕಾರ್ನ್ ಸೂಪ್ ರೆಡಿಯಾಗಿದೆ. American or sweet corn palak soup is ready. Garnish it with fresh cream if you have any at home. I've just garnished it. And then have it hot. It is an excellent appetizer and very healthy recipe. Tumba chanagirate maad nodi hegittu anta telisi. Like, share, subscribe and don't forget to press the bell icon. Thank you for watching.